ನಿಮಗೆ ಕೆಲಸ ಆಯ್ತಂತಲ್ಲ ಮಾರ್ರೆ, ಕ್ಯಾಂಪಸ್ ಅಲ್ಲಿ ಅದದ ಅಥವಾ ಹೊರಗಡೆ ಅದದ? ಕ್ಯಾಂಪಸ್ ಅಲ್ಲಿ. ಕ್ಯಾಂಪಸ್ ಅಲ್ಲಿ ಅದದ? ಹ್ಮ್. ಅದೇ ಸಾಫ್ಟ್ವೇರ್ ಬಿದ್ದೋಗಿದಲ್ಲ, ಒಂದು 10,000 ಕೊಡ್ತಾರ. ಹೊರಗಡೆ ಅದದ ಒಂದು 10,000 ಕೊಡ್ತಾರ. ನಿಂದು ಪ್ಯಾಕೇಜ್ ಎಷ್ಟು? 2.5 lakh. ನನ್ನ ಅಳಿಯನಿಗೆ ತಿಂಗಳಿಗೆ 2.5 lakh ಬರ್ತದೆ. ನಿನ್ನ ರೆಸ್ಯೂಮೆ ಕಳ್ಸಾಯ್ತಾ, ಅಳಿಯನಿಗೆ ರೆಫರ್ ಮಾಡ್ಲಿಕ್ಕೆ ಹೇಳ್ತೇನೆ. ಒಂದು 3 lakh ಮಾಡಿಸುವ. ಅಷ್ಟ ತಿಂಗಳಿಗಲ್ಲ, ವರ್ಷಕ್ಕೆ. ಯಾವ ಕಂಪನಿ ಅಲ್ಲಿ ನಿಮಗೆ ಜಾಬ್ ಆದದ್ದು? ಎಂಫಸಿಸ್. ಇನ್ಫೋಸಿಸ್ ಅಲ್ಲ, ಎಂಫಸಿಸ್. ಎಂ 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 ಎಂಫಸಿಸ್. ಹಾ, ಎಂಫಸಿಸ್. ಇನ್ಫೋಸಿಸ್ ಆಗ್ಲಿಲ್ವಾ? ಗೂಗಲ್. ಇನ್ಫೋಸಿಸ್ ಆಗ್ಲಿಲ್ವಾ? ನಿಂದು ಟೆಸ್ಟಿಂಗ್ ಡೆವಲಪ್ಮೆಂಟ್, ಆಟೋಮೇಷನ್ ಟೆಸ್ಟಿಂಗ್. ಟೆಸ್ಟಿಂಗ್? ನನ್ನ ಮಗನಿಗೆ MS Excel ಅಲ್ಲಿ ಡೆವಲಪ್ಮೆಂಟ್ ಅಂತ. ಭಯಂಕರ ಹುಷಾರು, ಸ್ವಲ್ಪ ಅವನ ನೋಡಿ ಕಲಿ. ನಿಂಗಂದ್ ಹೇಳ್ತೇನೆ, ನಿಜ ಹೇಳ್ಬೇಕು. ಹಾ ಸರಿ. ನಿಂಗೆ ಬರೋ ಸ್ಯಾಲ್ರಿಲಿ ದುಡ್ಡು ಉಳಿತದ ಅಥವಾ ಅಪ್ಪನ ಹತ್ರ ದುಡ್ಡು ಕೇಳ್ತೀಯ? ಹೇಳ ಹೇಳ. ನಿಂಗೆ MS ಎಲ್ಲ ಮಾಡೋ ಗುರಿ ಇಲ್ವಾ? ಅದು ಬಡ. ನೀನು ಕಷ್ಟದಲ್ಲಿ ಇಂಜಿನಿಯರಿಂಗ್ ಪಾಸ್ ಆದದ್ದು, ಇನ್ನು MS ಎಲ್ಲ ನಿಂಗೆ ಆಗುದಿಲ್ಲಪ್ಪ. ಅದಕ್ಕೆಲ್ಲ ಭಯಂಕರ ಹುಷಾರ್ ಇರ್ಬೇಕು. ನನ್ನ ಮಗ ಹೋಗಿದ್ದಾನೆ MS ಮಾಡ್ಲಿಕ್ಕೆ, ನಿಂಗೆ ಬೇಡಪ್ಪ, ಸಾಕು, ಇಷ್ಟೇ ಸಾಕು. ನಿಂಗೊಂದು ಹೇಳ್ತೇನೆ, ಬೇಜಾರು ಮಾಡ್ಕೊಳ್ಬಾರ್ದು. ಪರವಾಗಿಲ್ಲ ಹೇಳಿ. ನಿನಗೆ ಇರುವ ಸ್ಯಾಲ್ರಿಗೆ ಈ ಜನ್ಮದಲ್ಲಿ ಹುಡುಗಿ ಸಿಗುದು ಯಾಕೆ ಡೌಟ್ ಅಂತ ಕಾಣ್ತಾ ಉಂಟು ನಂಗೆ. ಅಂಕಲ್, ನಿಮ್ಮ ಮಗನಿಗೆ 35 ವರ್ಷ ಆಯ್ತಲ್ಲ, ಹುಡುಗಿ ಸಿಕ್ಕಿದ್ಲ? ಒಳ್ಳೆ ಮಾತಾಡ್ಲಿಕ್ಕೆ ಕಲ್ತಿದ್ಯಲ್ಲ. ಸರಿ ಸರಿ ಬರು. ಅಯ್ಯೋ ಅಂಕಲ್, ಬೇಜಾರು ಮಾಡ್ಕೊಂಡ್ರ ಇಲ್ಲಿ. ಅಂಕಲ್ ಅಂಕಲ್.